ಸಿ ಎಂ ಇದ್ದಾಗ ಈ ಸಿ ಎಂಗಳ ಅವಶ್ಯಕತೆ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಸಮರ್ಥರಾಯಿತು. 2006-2007 20 ತಿಂಗಳು ಉಪಮುಖ್ಯಮಂತ್ರಿಯಾಗಿ ದಕ್ಷಿಣ ಭಾರತದಲ್ಲಿ ಪಕ್ಷವನ್ನು ಕಟ್ಟಿ ಉತ್ತಮ ಆಡಳಿತ ಕೊಟ್ಟಂತಹ ಸಮರ್ಥ ಆಡಳಿತಗಾರ. 2008 ಅಧಿಕಾರಕ್ಕೆ ಬಂದರು. ಅವರ ಆಡಳಿತವನ್ನ ನಮ್ಮ ಜಗತ್ತು ಮೆಚ್ಚಿದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಅವರವರಿಗೆ ಪ್ರಶಂಸೆ ಮಾಡಿದರೆ, ಕರ್ನಾಟಕದಲ್ಲಿ ಒಬ್ಬ ಪ್ರಬಲ ನಾಯಕರಿದ್ದಾಗ ಆ ಪವರ್ ಸೆಂಟ್ರು ಬೇರೆ ಕಡೆ ಡೈವರ್ಟ್ ಆಗ್ಬಾರ್ದು. ಯಾಕಂದ್ರೆ ಈಗೆಲ್ಲ ಸಮಾಜದಲ್ಲಿ ಕೇಳ್ತಾರೆ, ಸಹಜವಾಗಿ ವಾಲ್ಮೀಕಿ ಸಮಾಜದವರು ಕೇಳ್ತಿದ್ದಾರೆ, ಕುರುಬ ಸಮಾಜ ಎಲ್ಲರೂ ಸಮಾಜದಲ್ಲಿ ಕೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಲಿ ಇದು ಗುಂಪುಗಾರಿಕೆ ಅವಕಾಶ ಆಗುತ್ತೆ, 3 ಜನ ಉಪಮುಖ್ಯಮಂತ್ರಿ ಅವಶ್ಯಕತೆ ಇಲ್ಲ, ನಾನು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಪ್ರಶ್ನೆಯೆಲ್ಲ ಅವರು ಕೈ ಬಿಡಬೇಕು ಅಂತೇಳಿ ನೇರವಾಗಿ ಒತ್ತಾಯ ಮಾಡ್ತೀನಿ. ಇದರಿಂದ ಹಿಂದೆ ಮುಂದೆ ಮಾತಾಡಿದ ಪ್ರಶ್ನೆ ಇದೆ. ಥ್ಯಾಂಕ್ ಯು.